ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕರ್ನಾಟಕದಲ್ಲಿರುವ ಪ್ರಮುಖ ಪ್ರಸಿದ್ಧ ದೇವಿ ದೇವಸ್ಥಾನಗಳ ಬಗ್ಗೆ ಪುಟ್ಟ ಮಾಹಿತಿಯನ್ನು ನೀಡಲಿದ್ದೇವೆ. ಮೊದಲ ಭಾಗದಲ್ಲಿ ಚಾಮುಂಡಿ ಬೆಟ್ಟ, ಕಟೀಲು ದೇವಸ್ಥಾನ, ಪೊಳಲಿ, ಶೃಂಗೇರಿ, ನಿಮಿಷಾಂಬಾ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಾಮುಂಡಿ ಬೆಟ್ಟ. ಮೈಸೂರಿನ ಚಾಮುಂಡಿ ದೇವಸ್ಥಾನ ವಿಶ್ವವಿಖ್ಯಾತ ದೇವಿ ದೇವಸ್ಥಾನವಾಗಿದೆ. ಮೈಸೂರು ದಸರಾದ ಸಮಯದಲ್ಲಿ ವಿಶ್ವದ ಹಲವು ಭಾಗಗಳಿಂದ ಜನ ಜಂಬೂ ಸವಾರಿ ನೋಡಲು ಬರುತ್ತಾರೆ. ಆದ್ರೀಗ ಕೊರೋನಾ ಕಾರಣದಿಂದ ಜನರಿಗೆ ನಿರ್ಬಂಧ ಹೇರಲಾಗಿದೆ. ಇನ್ನು ಮಹಿಷಾಸುರನನ್ನು ಸಂಹಾರ ಮಾಡಿದ ಚಾಮುಂಡೇಶ್ವರಿ ಭಕ್ತರ ರಕ್ಷಣೆಗಾಗಿ ಇಲ್ಲೇ ನೆಲೆ ನಿಂತಿದ್ದಾಳೆ. ಕಟೀಲು ದುರ್ಗಾ ಪರಮೇಶ್ವರಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಒಂದು. ನಂದಿನಿ ನದಿಯ ಮಧ್ಯದಲ್ಲಿ ಕಟೀಲು ಕ್ಷೇತ್ರವಿದೆ. ಅರುಣಾಸುರನೆಂಬ ರಾಕ್ಷಸ ಋಷಿ ಮುನಿಗಳಿಗೆ ತೊಂದರೆ ನೀಡುತ್ತಿದ್ದ. ಆಗ ಅವರೆಲ್ಲ ತಾಯಿಯಲ್ಲಿ ತಮ್ಮ ಕಷ್ಟವನ್ನು ಹೇಳಿಕೊಂಡರು. ಆಗ ದೇವಿ ದುಂಬೆಯ ರೂಪದಲ್ಲಿ ಅರುಣಾಸುರನ ವಧೆ ಮಾಡಿದಳು. ಕಟಿ ಎಂದರೆ ಸೊಂಟ, ಇಳೆ ಎಂದರೆ ಭೂಮಿ, ಇವೆರಡೂ ಸೇರಿ ಕಟೀಲು ಎಂದಾಯಿತು. ಪೊಳಲಿ ರಾಜರಾಜೇಶ್ವರಿ. ಬಂಟ್ವಾಳ ಜಿಲ್ಲೆಯ ಪೊಳಲಿ ಎಂಬಲ್ಲಿ ರಾಜರಾಜೇಶ್ವರಿ ದೇವಸ್ಥಾನವಿದೆ. ಇಲ್ಲಿ ಪ್ರತಿ ವರ್ಷ ಮಾರ್ಚ್ನಿಂದ ಏಪ್ರಿಲ್ ತನಕ ಒಂದು ತಿಂಗಳು ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯ ಕೊನೆಯ 10 ದಿನ ಅದ್ಧೂರಿ ಜಾತ್ರಾ ಮಹೋತ್ಸವ, ತೇರು ಎಳೆಯುವ ಸಂಭ್ರಮ, ಬಲಿ ಸೂತುವುದು, ಚೆಂಡೆ ಬಾರಿಸುವುದು, ದೇವರು ಹೊರುವುದು, ಚೆಂಡಾಟ ಆಡುವುದು ಇತ್ಯಾದಿ ಕಾರ್ಯಕ್ರಮವಿರುತ್ತದೆ. ಇನ್ನು ಇಲ್ಲಿನ ದೇವಿಯ ವಿಗ್ರಹವೇ ವಿಶೇಷ. ಇದು ಜೇಡಿ ಮಣ್ಣಿನಿಂದ ಮಾಡಲಾಗಿದ್ದು ಈ ವಿಗ್ರಹಕ್ಕೆ ಯಾವುದೇ ಅಭಿಷೇಕ ನಡೆಯುವುದಿಲ್ಲ. ಸುರತರಾಜ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾನೆಂದು ಹೇಳಲಾಗಿದೆ. ಶೃಂಗೇರಿ ಶಾರದಾಂಬೆ. ಅದ್ವೈತ ತತ್ವ ಸಾರಿದ ಆದಿ ಶಂಕರಾಚಾರ್ಯರು ಭಾರತದಲ್ಲಿ ಸ್ಥಾಪಿಸಿದ ಶಕ್ತಿಪೀಠಗಳಲ್ಲಿ ಶೃಂಗೇರಿ ಶಾರದಾಂಬೆಯ ದೇವಸ್ಥಾನ ಕೂಡ ಒಂದು. ಋಷ್ಯಶೃಂಗಗಿರಿ ಎಂಬ ಪರ್ವತ ಸಮೀಪದಲ್ಲೇ ಇರುವ ಕಾರಣಕ್ಕೆ ಈ ಊರಿಗೆ ಶೃಂಗೇರಿ ಎಂಬ ಹೆಸರು ಬಂದಿದೆ. ಮಕ್ಕಳಿಗೆ ಮೊದಲ ಬಾರಿ ವಿದ್ಯಾಭ್ಯಾಸ ಮಾಡಿಸುವುದಿದ್ದಲ್ಲಿ ಜನ ಇಲ್ಲಿಗೆ ಬರುತ್ತಾರೆ. ನಿಮಿಷಾಂಬಾ ದೇವಸ್ಥಾನ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬಾ ದೇವಸ್ಥಾನವಿದೆ. ಪಾರ್ವತಿಯ ಅವತಾರವಾದ ನಿಮಿಷಾಂಬಾ ದೇವಿ ನಿಮಿಷ ನಿಮಿಷಕ್ಕೂ ವರ ನೀಡುತ್ತಾಳೆಂಬ ಕಾರಣಕ್ಕೆ ಈ ದೇವಿಯನ್ನ ನಿಮಿಷಾಂಬಾ ದೇವಿ ಎಂದು ಕರೆಯುತ್ತಾರೆ. ಕಾವೇರಿ ನದಿ ತಟದಲ್ಲಿರುವ ನಿಮಿಷಾಂಬಾ ದೇವಿಯ ದರ್ಶನ ಪಡೆಯಲು ವರ್ಷಕ್ಕೆ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಇನ್ನುಳಿದ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.